ನಮಸ್ತೆ ವೀಕ್ಷಕರೇ, ಸುಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರೋ ಥರ ಮಾಡ್ಕೊಳ್ಳಿ. ಎಣ್ಗಾಯಿ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬದನೆಕಾಯಿ, ನಾನು ಕೆಂಪು ಬದನೆಕಾಯಿ ತೊಗೊಂಡಿದ್ದೀನಿ, ಇದು 4 ಇಟ್ಕೊಂಡಿದ್ದೀನಿ ನಾನು, ನಿಮಗೆ ಬೇಕಂದರೆ ಜಾಸ್ತಿ ಹಾಕೋಬೋದು. ಪುಟಾಣಿ 1/4 ಕಪ್ನಷ್ಟು, ಸಾಂಬಾರ್ ಪುಡಿ, ನಾನು ಇಲ್ಲಿ ಮನೇಲಿ ಮಾಡಿರೋ ಸಾಂಬಾರ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ, ಹಸಿ ಕೊಬ್ಬರಿ 1 ಬಟ್ಲಷ್ಟು, ಹುಣಸೆಹಣ್ಣು 4-5 ಪೀಸಷ್ಟು, ಸಾಸಿವೆ 1/4 ಚಮಚ, ಕರಿಬೇವು ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ, ಸ್ವಲ್ಪ ದೊಡ್ಡದಾಗಿ ಹೆಚ್ಚಿಟ್ಕೊಂಡಿರೋಂಥ 3 ಟೊಮೆಟೊಗಳು, ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ 4 ಟೇಬಲ್ ಸ್ಪೂನಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ಇದಕ್ಕೆ ಬೇಕಾದರೆ ನೀವು ಬೆಳ್ಳುಳ್ಳಿನ ಹಾಕ್ಕೋಬೋದು, ಒಂದು 4-5 ಎಸಳಷ್ಟು, ನಾನು ಹಾಕ್ತಾ ಇಲ್ಲ. ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡೋಣ. ಮೊದಲು ಒಂದು ಜಾರ್ಗೆ ಹಸಿ ಕೊಬ್ಬರಿ, ಮತ್ತು ನಾನಿಲ್ಲಿ ಸಾಂಬಾರ್ ಪುಡಿನ ಮನೆಯಲ್ಲೇ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ 2 ಚಮಚದಷ್ಟು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಪುಟಾಣಿ 1/4 ಬಟ್ಲಷ್ಟು, ಹುಣಸೆಹಣ್ಣು ಒಂದು 4-5 ಪೀಸಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದಕ್ಕಿವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಭಾಳ ನೀರು ಹಾಕ್ಕೋಬೇಡಿ, ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಯಾಕಂದರೆ ಬದನೆಕಾಯಿಗೆ ಇದನ್ನು ತುಂಬಿ ಮಾಡೋದ್ರಿಂದ ಇಷ್ಟು ಗಟ್ಟಿಯಾಗಿರ್ಬೇಕು ನೋಡಿ. ಇದನ್ನು ಅವ್ರನ್ನ ರುಬ್ಕೊಂಡಿದ್ದೀನಿ, ಭಾಳ ನೀರು ಹಾಕಿದರೆ ತುಂಬೋದಕ್ಕೆ ಆಗೋದಿಲ್ಲ. ಈಗ ಬದನೆಕಾಯಿ ತೊಗೊಂಡು ಇದನ್ನು ಚಾಕುಲಿ 4 ಪೀಸ್ ಮಾಡ್ಕೋಬೇಕು, ಪೂರ್ತಿಯಾಗಿ ಕಟ್ ಮಾಡಬೇಡಿ. ಕೆಲವರಿಗೆ ಚಾಕು ರೂಢಿ ಇಲ್ಲ ಅಂತಂದರೆ ಇಳಿಗೆ ಮಣೆಯಲ್ಲಿನೇ ಈ ಥರ ಕಟ್ ಮಾಡ್ಕೋಬೋದು, 4 ಪೀಸ್ ಮಾಡ್ಕೊಳ್ಳಿ, ಅದ್ರ ತೊಟ್ಟು ಹಾಗೇ ಇರಲಿ, ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ನೋಡಿ. ಈ ಥರ 4 ಕಡೆ ಹಾಕಬೇಕಿದು. ಈಗ 4 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಖಾರ ತುಂಬೋಣ. ರುಬ್ಬಿಟ್ಕೊಂಡಿರೋಂಥ ಖಾರನ ಇದರೊಳಗಡೆ ನಿಧಾನವಾಗಿ ತುಂಬಬೇಕು ನೋಡಿ. ಸ್ವಲ್ಪನೇ ತೊಗೊಂಡು ಈ ಥರ ಫಿಲ್ ಮಾಡ್ತಾ ಬರಬೇಕು ನೋಡಿ. ಈ ಥರ ಪೂರ್ತಿಯಾಗಿ ಫಿಲ್ ಮಾಡಬೇಕು. ನೀವು ರುಬ್ಬೋದಕ್ಕೆ ಬೇಕಾದರೆ 4-5 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡ್ರು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಪೂರ್ತಿಯಾಗಿ ತುಂಬಿದ ಮೇಲೆ ಮೇಲ್ಗಡೆ ಇರೋಂಥ ಖಾರನೆಲ್ಲ ಕೈಯಲ್ಲಿ ತಕ್ಕೊಂಡು ಮತ್ತೆ ಬೇರೆದಕ್ಕೆ ಹಾಕೋಬೋದು. ಇದು ಪೂರ್ತಿಯಾಗಿ ಖಾರ ಏನು ಬದನೆಕಾಯಿಗೇನೋ ಹಾಕಬೇಕು ಅಂತ ಏನಿಲ್ಲ, ಸ್ವಲ್ಪ ಖಾರನ ಹಾಗೆ ಇಟ್ಕೊಂಡು ಒಗ್ಗರಣೆಗೆ ಹಾಕಿ ಕುದಿಸ್ಕೋಬೇಕಾಗತ್ತೆ. ಇವಾಗ ಬಾಣಲೆಗೆ ಎಣ್ಣೆ ಕಾದ್ಮೇಲೆ 1/4 ಚಮಚದಷ್ಟು ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು, ಮತ್ತು ಈಗ ತುಂಬಿಟ್ಕೊಂಡಿರ್ತೀವಲ್ಲ ಬದನೆಕಾಯಿ ಅದನ್ನು ಹಾಕ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ. ಈಗ ಮುಚ್ಚಿಡ್ತಾ ಇದ್ದೀನಿ, ಒಂದು 2-3 ನಿಮಿಷದಷ್ಟು ಮುಚ್ಚಿಟ್ಟಿದ್ದೆ. ಇವಾಗ ಬದನೆಕಾಯಿ ಆಗಿದೆ, ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋಂಥ ಉಳಿದಿರುತ್ತಲ್ಲ ಆ ಖಾರನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕು. ಇದು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ನೀವು ಬೇಕಂದ್ರೆ ಸ್ವಲ್ಪ ನೀರು ಹಾಕಿ ಜಾಸ್ತಿ ತೆಳು ಮಾಡಿಕೊಂಡ್ರೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ಟೊಮೆಟೊ ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಿದು ಒಂದು 2-3 ನಿಮಿಷದಷ್ಟು ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಗಟ್ಟಿ ಆಗಬೇಕಿದು ನೋಡಿ. ಇವಾಗ ನನಗೆ ಸ್ವಲ್ಪ ಅನ್ನಕ್ಕೆ ಕಲಸ್ಕೊಳ್ಳೋ ಹಾಗೆ ನಾನು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಇದು ಕುದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಇವಾಗ ಇದನ್ನು ನಾನು ಮುಚ್ಚಿಡ್ತಾ ಇದ್ದೀನಿ, ಮುಚ್ಚಿಟ್ಬಿಟ್ಟು 2-3 ನಿಮಿಷದಷ್ಟು ಬೇಯಿಸ್ಕೋಬೇಕು. ಇವಾಗ ಆಗಿದೆ ನೋಡಿ, ಇವಾಗ ಕುದೀತಾ ಇದೆ. ಇದನ್ನು ಒಂದ್ಸಲ ಚೆನ್ನಾಗಿ ಕೈಯಾಡ್ಕೊಂಡು ನೋಡಿ, ಟೊಮೆಟೊನೂ ಬೆಂದಿದೆ, ಬದನೆಕಾಯಿನೂ ಚೆನ್ನಾಗಿ ಬೆಂದಿರುತ್ತೆ. ಒಳಗಡೆ ಹಚ್ಚಿರ್ತೀವಲ್ಲ ಖಾರ, ಉಪ್ಪು ಖಾರ ಎಲ್ಲ ಚೆನ್ನಾಗಿರುತ್ತೆ. ಇದು ಅನ್ನ ಕಲಸ್ಕೊಂಡು ತಿಂದರೆ ಭಾಳ ರುಚಿಯಾಗಿರುತ್ತೆ, ಹಾಗೆ ರೊಟ್ಟಿ ಚಪಾತಿ ಅದಕ್ಕೂ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸರ್ವ್ ಮಾಡೋದಕ್ಕೆ ನಾನು ಚಪಾತಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ಬದನೆಕಾಯಿ ಎಣ್ಗಾಯಿ ಹೇಗೆ ಮಾಡೋದು ಅಂತೇಳಿ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ರುಚಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಬೆಲ್ ಐಕಾನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರೋ ಥರ ಮಾಡ್ಕೊಳ್ಳಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸುಮಾಸ್ ಕಿಚನ ಕೆಲವು ಅಡುಗೆಗಳನ್ನ ಲಿಂಕ್ ಕೊಟ್ಟಿದ್ದೀನಿ, ನೀವು ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮೂಲಕ ನಮ್ಮ ಎಲ್ಲ ವೀಡಿಯೋಗಳನ್ನೂ ನೀವು ನೋಡ್ಬೋದು. ಹೀಗೆ ನಮ್ಮ ಎಲ್ಲ ವೀಡಿಯೋಗಳನ್ನೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾ ಇರಿ, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಫೇಸ್ಬುಕ್ ಪೇಜ್ನ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್